ಶ್ರೀಕಾಂತವ್ರು ಅವ್ರ ಆಶೀರ್ವಾದ ಯಾವಾಗಲೂ ಜೊತೆ ಇರ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮಾಡ್ತೀವಿ. ಮೊದಲಿಗೆ ನನಗೆ ಭಾಳ ಮುಖ್ಯ, ಸರ್ಕಾರ ಜೊತೆಗೆ ನಮ್ಮ ಒದ್ದಾಟಗಳಿದ್ದಾವೆ, ಅದಕ್ಕೆ ನಿಮ್ಮ ಬೆಂಬಲ ಭಾಳ ಅಗತ್ಯ ಇದೆ. ಯಾಕಂದರೆ ಇವತ್ತು ಅರಣ್ಯ ಹಕ್ಕು ಕಾನೂನು ಇರ್ಬೋದು, ಈಗ ಶ್ರೀಕಾಂತ್ ಸರ್ ಹೇಳಿದಂತಾನೆ ಕಾನೂನುಗಳಿರ್ಬೋದು, ಏನು ಫ್ಲೈಓವರ್ ಮಾಡ್ತಿರುವಂಥದ್ದು, ಯಾಕಂದರೆ ನಮ್ಮ ಪ್ರಕೃತಿ ನಾಶ ಆದರೆ ನಾವು ನಾಶ ಆಗೋಸ್ತೀವಿ, ನಾವು ಯಾರು ಇಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಪ್ರಕೃತಿ ಉಳಿಸ್ಬೇಕಾದ್ರೆ ನಾವು ಮೊದಲು ನಮ್ಮ ಕಾಡನ್ನು ಉಳಿಸ್ಬೇಕಾಗಿದೆ. ಕಾಡನ್ನು ಉಳಿಸ್ಬೇಕಂದ್ರೆ ಕಾಡಿನ ಮಕ್ಕಳು ಉಳಿಬೇಕಾಗ್ತದೆ, ಮಕ್ಕಳ ಹಕ್ಕು ಕೊಡಬೇಕಾಗ್ತದೆ. ಆ ಮಕ್ಕಳ ಹಕ್ಕಿಗೋಸ್ಕರ ನಾವೆಲ್ಲ ಏನೆಲ್ಲ ನಿಮ್ಮ ಸಲಹೆ ಸಹಕಾರದಿಂದ ಹೋರಾಟ ಮಾಡುವುದಂತ ನಾವು ಒಂದು ಆಲೋಚನೆಗಳನ್ನು ಮಾಡೋಣ. ನಿಮ್ಮ ಸಹಕಾರ ಯಾವತ್ತು ಇರಬೇಕು? ನವಂಬರ್ 15 ಬಿರ್ಸಮುಂಡ ಜಯಂತಿ, ಯಾಕಂದರೆ ನಾವೇ ಬಿರ್ಸಮುಂಡ ಜಯಂತಿ ವರ್ಷ ವರ್ಷ ನಮ್ಮ ನಮ್ಮಲ್ಲಿ ಮಾಡ್ತಾ ಇದ್ದೀವಿ. ಈಗ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಎಲ್ಲೂ ಮಾಡಲಿಲ್ಲ, ಅಟ್ಲೀಸ್ಟ್ ಸಂಘಟನೆ ಒಂದು ಉದ್ಘಾಟನೆ ಸಮಾರಂಭನೂ ಜೊತೆಗೆ ಒಂದು ಬಿರ್ಸಮುಂಡ ಜಯಂತಿ ಉತ್ಸವವನ್ನು ಎರಡನ್ನೂ ಒಟ್ಟಿಗೆ ಮಾಡೋದಂತ ಒಂದು ಆಲೋಚನೆ ಇಟ್ಕೊಂಡು ನಿಮ್ಮೆಲ್ಲ ಸಹಕಾರ ಸಲಹೆ ಇವತ್ತು ನೀವು ಕೊಟ್ಟೋದ್ರೆ ಖಂಡಿತವಾಗ್ಲೂ ಮೈಸೂರಲ್ಲಿ ಎಲ್ಲಾದರೂ, ಯಾಕಂದರೆ ಹೆಚ್ಚು ಜನಸಂಖ್ಯೆ ಇರುವಂಥ ಭಾಗ ಇರುವಂಥ ಮೈಸೂರು, ಆ ಭಾಗದಲ್ಲಿ ನಾವು ಯಾರನ್ನಾದರೂ ದೊಡ್ಡ ಗಣ್ಯ ವ್ಯಕ್ತಿಗಳು ಮತ್ತು ನಮಗೆ ಸರ್ಕಾರದ ಅನುಕೂಲ ಆಗುವಂಥ ವ್ಯಕ್ತಿಗಳನ್ನು ಕರೆಸ್ಕೊಂಡು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡೋಣ. ಸಂಘ ಉದ್ಘಾಟನೆ ಆಗಬೇಕು, ಜೊತೆ ಬಿರ್ಸಮುಂಡ ಜಯಂತಿನೂ ಆಗಬೇಕು, ಎರಡು ಕಾರ್ಯಕ್ರಮನ ಅದನ್ನು ಮಾಡಿದರೆ ನಾವು ಕನಿಷ್ಠ ಈ ಮೂಲ ಬುಡಕಟ್ಟು ಏನು 12 ಬುಡಕಟ್ಟಿದ್ದೀವಿ ಅವ್ರು ಕನಿಷ್ಠ ನಾವು ಸೇರಿದ್ರೆ 5-10 ಸಾವಿರ ಜನ ಸೇರಿಸಲೇಬೇಕು. ಹಂಗಿದ್ರೆ ಮಾತ್ರ ಕಾರ್ಯಕ್ರಮ ತೀರ್ಮಾನ ತಗೊಳ್ಳೋಣ. ನಿಮ್ಮೆಲ್ಲರ ಸಹಕಾರದಿಂದ ಆ ಕಾರ್ಯಕ್ರಮ ಮಾಡೋಣ ಅಂತ ನಾನು ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನು ಬೇಡ್ಕೊಳ್ತಾ ನೀವೆಲ್ಲರೂ ನಮಗೆ ಸಹಕಾರ ಮಾಡಬೇಕು. ಅದೇ ರೀತಿ ನನ್ನ ಚಿಕ್ಕಮಗಳೂರು ಜಿಲ್ಲೆಯವರು ವಿಶೇಷವಾಗಿ ನಮಗೆ ಗೊತ್ತಿಲ್ಲ ಆದರೆ ಇವತ್ತು ಅವರೇ ಪ್ರೀತಿಯಿಂದ ಇಲ್ಲ ನನ್ನ ಸಹಕಾರ ಅವ್ರು ನಾನು ಬೆಳೆಸಿ ನಾನೇ ತಪ್ಪು ಮಾಡಿದರು ನನ್ನನ್ನು ಬೆಳೆಸಿ ನನ್ನ 4-5 ಜನ ಲೀಡರು ನನ್ನ ಬೆಳೆಸ್ಕೊಂಬಂದಿದ್ದಾರೆ. ಸಣ್ಣ ಪುಟ್ಟ ತಪ್ಪುಗಳು ಬಂದಿದ್ದರು ಅವ್ರು ನನ್ನ ತಿದ್ದಿದ್ದಾರೆ, ನಾನು ಜಿಲ್ಲಾಧ್ಯಕ್ಷನ ಆಗಿರ್ಬೋದು. ಆ ರೀತಿಯಲ್ಲೂ ನನ್ನ ಪ್ರೀತಿಯಿಂದ ಕಂಡು ಇವತ್ತು ನನಗೆ ಒಂದು ಸಾಲು ಒದಿಸಿ ಇವತ್ತು ಗೌರವ ಸಲ್ಲಿಸಿದ್ದಾರೆ, ಅವ್ರಿಗೆ ನಾನು ತುಂಬ ಆಭಾರಿ ಆಗಿದ್ದೇನೆ. ಅದೇ ರೀತಿ ನನಗೆ ಇವತ್ತು ವೇದಿಕೆ ಕಲ್ಪಿಸಿಕೊಟ್ಟಿದ್ದಕ್ಕೆ ನನ್ನ ಏನು ಹಿತಾಸೂಚನೆ ಹೇಳಿದಂಥ ಗುರುಗಳು ಜೆ ಪಿ ರಾಜು ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನ ಸದಾ ನನಗೆ ಯಾವಾಗಲೂ ಬೇಡ್ತಿರ್ತದೆ. ಹಾಗೆ ನಮ್ಮ ಶ್ರೀಕಾಂತ್ ಅವರು ಸಹಕಾರ ನಮಗೆ ಅಗತ್ಯ ಇದೆ, ಯಾಕಂದರೆ ಇವರೆಲ್ಲ ನಮ್ಮನ್ನು ಪೋಷಕರಾಗಿ ನನಗೆ ಯಾವಾಗ ಬೆನ್ನೆಲುಬಾಗಿ ಇರ್ತಾರಂತೇಳಿ ನಾನು ನಂಬ್ಕೊಂಡಿದ್ದೀನಿ. ರಾಯ್ಡೇವಿಡವರು, ಶ್ರೀಕಾಂತ್ ಸರ್ ಅವರು, ಬಸವರಾಜ್ ಅವರು, ಇವರು ನಮ್ಮ ಪೋಷಕರಾಗಿ ಕಮಿಟಿ ಒಳಗೆ ಇಲ್ಲ ಅಂತ ಹೇಳಿದ್ರು ಹೊರಗಿಂದ ನಿಮ್ಮ ಪೋಷಕರಾಗಿ ಯಾವಾಗಲೂ ನಮ್ಮ ಬೆಂಬಲದಲ್ಲಿ ಇಟ್ಕೊಳ್ತೀರಂತ ಹೇಳ್ತಾ ನೀವೆಲ್ಲರೂ ನನ್ನ ಮತ್ತು ನಿಮ್ಮ ಏನು ಆಸೆಯ ಆಕಾಂಕ್ಷೆಗಳಿದ್ದಾವೆ